ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಮಧುಗಿರಿ ಏಕಶಿಲಾ ನಗರಿ ಜಿಲ್ಲಾ ಕೇಂದ್ರದ ಕೂಗು ಮುನ್ನೆಲೆಗೆ ಬಂದಿದ್ದು ನಾಳೆ ಮಂಡನೆಯಾಗಲಿರುವ ರಾಜ್ಯ ಬಜೆಟ್ನತ್ತ ಪ್ರತಿಯೊಬ್ಬರೂ ಕಾದು ನೋಡುವಂತಾಗಿದೆ. ಈ ಕುರಿತಾದ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಧುಗಿರಿ ಜಿಲ್ಲೆ ಆಗಬೇಕೆಂಬುದು ತಾರ್ಕಿಕವಾಗಿ ಸರಿ. ಏಕೆಂದರೆ ಪಾವಗಡ ತಾಲೂಕು ತುಮಕೂರು ಜಿಲ್ಲಾ ಕೇಂದ್ರದಿಂದ ಬರೋಬ್ಬರಿ 100 ಕಿಲೋಮೀಟರ್ ದೂರ ಇದೆ. ಇನ್ನು ತಿರುಮಣಿಯಂತೂ ಪಾವಗಡದಿಂದ 30 ಕಿಲೋಮೀಟರ್ ದೂರ. ಇದು ಬರೀ ಭೌಗೋಳಿಕ ದೂರ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ದೊಡ್ಡ ಅಂತರ ಬೆಳೆದು ಹೋಗಿದೆ. ತುಮಕೂರಿನಲ್ಲಿ 2 ಶೈಕ್ಷಣಿಕ ಜಿಲ್ಲೆ, ಒಂದು ತುಮಕೂರು, ಮತ್ತೊಂದು ಮಧುಗಿರಿ. ಹೀಗೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ವ್ಯಾಪ್ತಿಗೆ ಕೊರಟಗೆರೆ, ಶಿರಾ, ಪಾವಗಡ, ಮಧುಗಿರಿ ಸೇರುತ್ತದೆ. ಇವೇ 4 ತಾಲೂಕು ಸೇರಿ ಆಡಳಿತಾತ್ಮಕ ಜಿಲ್ಲೆ ಮಾಡಿ ಎಂಬುದು ಸದ್ಯಕ್ಕೆ ಒತ್ತಾಯ. ಸಮಸ್ತ ನಾಗರಿಕರ ಮತ್ತು ತಾಲೂಕಿನ ಎಲ್ಲರೊಂದು ಅಪೇಕ್ಷೆ, ಬಹು ವರ್ಷಗಳ ಅಪೇಕ್ಷೆ ಆಗಿತ್ತು. ನಮ್ಮ ಮಧುಗಿರಿಗಾಗಲೇ ಶೈಕ್ಷಣಿಕ ಜಿಲ್ಲೆ ಆಗಿದೆ, ಇದನ್ನು ಅಧಿಕೃತವಾಗಿ ಕಂದಾಯ ಜಿಲ್ಲೆಯನ್ನಾಗಿ ಮಾರ್ಪಾಡು ಮಾಡಬೇಕು. ಇದನ್ನು ಕೊರಟಗೆರೆ, ಮಧುಗಿರಿ, ಪಾವಗಡ ಮತ್ತು ಶಿರಾ ಈ ಒಂದು ಭಾಗವನ್ನು ಸೇರಿಕೊಂಡು ಇದನ್ನು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ಬಹು ದಿನಗಳ ಒತ್ತಾಸೆ ಆಗಿತ್ತು. ಅನೇಕ ಬಾರಿ ಮುಖ್ಯಮಂತ್ರಿಗಳನ್ನು ಕೂಡ ನಾವು 2-3 ಬಾರಿ ಭೇಟಿ ಮಾಡಿ ಇದನ್ನು ಸಮಗ್ರವಾಗಿ, ಇದನ್ನು ಅಧಿಕೃತವಾಗಿ ಮಧುಗಿರಿನ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ನಾವು ಅನೇಕ ಬಾರಿ ಒತ್ತಾಯವನ್ನು ಕೂಡ ಮಾಡಿದ್ವಿ. ಮತ್ತು ನಾಳೆ ರಾಜ್ಯದ ಒಂದು ಬಜೆಟ್ ಮಂಡನೆ ಇದೆ. ಆ ಬಜೆಟ್ನಲ್ಲಿ ಕೂಡ ಮಧುಗಿರಿಗೆ ಎಲ್ಲ ರೀತಿಯಾದಂಥ ನ್ಯಾಯ ಒದಗಿಸಿ ಈ ಜಿಲ್ಲೆಯನ್ನು ಮಧುಗಿರಿನ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ತಮ್ಮ ವಾಹಿನಿಯ ಮುಖಾಂತರ ನನ್ನ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತೇನೆ. ಮಧುಗಿರಿ ಕೋಟೆಯನ್ನು ಇಮ್ಮಡಿ ಚಿಕ್ಕಪ್ಪಗೌಡ ಕ್ರಿಸ್ತಶಕ 1801ರಲ್ಲಿ ಕಟ್ಟಿಸಿದರು. ವಿಜಯನಗರದ ಆಡಳಿತಾವಧಿಯಲ್ಲಿ ದ್ರಾವಿಡ ಶೈಲಿಯಲ್ಲಿ ಶ್ರೀ ವೆಂಕಟರಮಣ ಮತ್ತು ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯ ಹೃದಯ ಭಾಗದಲ್ಲಿ 2 ಕಣ್ಣುಗಳಂತೆ ಗೋಚರಿಸುತ್ತದೆ. ಗೋಪಾಲಕೃಷ್ಣ ದೇವಾಲಯವು ಬೆಟ್ಟದ ತುತ್ತ ತುದಿಯಲ್ಲಿದೆ. ನಟ ದಿವಂಗತ ಶಂಕರನಾಗರವರು ಮಧುಗಿರಿ ಮತ್ತು ನಂದಿಬೆಟ್ಟಕ್ಕೆ ರೋಪ್ವೆ ಮಾಡಲು ಅಂದೇ ಕನಸು ಕಂಡಿದ್ದರು. ಬೆಟ್ಟದ ಸುತ್ತಲೂ ಬೃಹದಾಕಾರವಾದ ಕೋಟೆ ಕೊತ್ತಲೆಗಳ ಕಂದಕ, ಕಿಲ್ಲೆ, ಸುರಂಗ, ಬುರುಜಪಕೇರಿಗಳು, ಜಂಡಾಂಬತೇರಿಗಳು, ಚಂದ್ರದೋಣಿ, ನವಿಲುದೋಣಿ, ಪಂಚಮಹಾದೋಣಿಗಳು, ಗರಡಿಮನೆ, ಶಿವಲಿಂಗಾಕಾರವಾಗಿ ಕಾಣುವ ಬೆಟ್ಟದ ಇಳಿಜಾರು ನೋಡಲು ತುಂಬ ರುದ್ರ ರಮಣೀಯವಾಗಿದೆ. ಈ ನಗರಕ್ಕೆ ಮಧುಗಿರಿ ಎಂಬ ಹೆಸರು ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಹೆಸರಿಸಿದ ನಾಡು ಮಧುಗಿರಿ. ಬಜೆಟ್ ನಾಳೆ ಪ್ರಾರಂಭ ಆಗಲಿದೆ. ಆ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿರವರು ಏನು ನಮ್ಮ ಮಧುಗಿರಿ ತಾಲೂಕಿನ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಟು ಈಗಾಗಲೇ ಬಹು ವರ್ಷಗಳಿಂದ ಬಹು ಜನಗಳ ಬೇಡಿಕೆಯಾಗಿರ್ತಕ್ಕಂಥ ನಮ್ಮ ಮಧುಗಿರಿ ಉಪವಿಭಾಗನ ಏನು ಒಂದು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿಸೋದಕ್ಕೆ ಅದಕ್ಕೇನೋ ಪೂರಕವಾದಂಥ ಬಜೆಟಲ್ಲಿ ಹಣ ಮೀಸಲಿಡೋಂಥದ್ದು ತಾವು ದಯಮಾಡಿ ಇದ್ರ ಜೊತೆಲೇ ಏನು ಮಧುಗಿರಿನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡೋದು, ಅದ್ರ ಜೊತೆಲೇ ಎತ್ತಿನ ಒಳಗೆ ಹೆಚ್ಚಿನ ಅನುದಾನವನ್ನು ಕೊಡೋದು, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾನ್ಯ ಕೆ ಎನ್ ರಾಜಣ್ಣವರ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮಧುಗಿರಿ ಬೆಟ್ಟ ಏಕಶಿಲಾ ಬೆಟ್ಟಕ್ಕೆ ರೋಪ್ ಏನೋ ಆಗಿತ್ತು. ಆ ರೋಪ್ ಇದನ್ನು ಸಹ ಇದು ನೆನೆಗುದಿಗೆ ಬಿದ್ದಿದ್ದರಿಂದ ಅದನ್ನು ಸಹ ಈ ಬಜೆಟಲ್ಲಿ ತಾವು ಮಧುಗಿರಿ ತಾಲೂಕಿನ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಟು ಆ ರೋಪ್ ಮಾಡೋದಕ್ಕೂ ಹಣ ಮೀಸಲಿಡಬೇಕು. ನಮ್ಮ ಮಧುಗಿರಿ ಜನತೆಗೆ ತಮ್ಮ ತುಮಕೂರು ಜಿಲ್ಲೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ತುಂಬು ಹೃದಯದಿಂದ ಮನವಿ ಮಾಡ್ತೀನಿ. ಮಧುಗಿರಿ ಪ್ರತ್ಯೇಕ ಜಿಲ್ಲೆ ಆಗಬೇಕು ಎಂಬ ಕೂಗು ಮತ್ತೆ ಎದ್ದಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಉರುಳಿದ ಮೇಲೆ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕ ಎಂ ವಿ ವೀರಭದ್ರಯ್ಯ ಅವರಿಗೆ ಈ ಬಗ್ಗೆ ಕಾಳಜಿ ಬಂದಿದೆ. ಒಟ್ಟಾರೆ ನಾಳೆ ರಾಜ್ಯ ಬಜೆಟ್ ಮಂಡನೆಯಾಗಲಿದ್ದು ಪ್ರತಿಯೊಬ್ಬರ ಕಣ್ಣು ಬಜೆಟ್ ಮೇಲಿದ್ದು ಕೊರಟಗೆರೆ ಮಾಜಿ ಶಾಸಕ ಸುಧಾಕರ್ ಲಾಲ್, ಮಾಜಿ ತುಮಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಕೊರಟಗೆರೆಯ ಕುಂಚಟಿಗ ಸಂಸ್ಥಾನದ ಹನುಮಂತನಾಥ ಸ್ವಾಮೀಜಿ, ಬಿಜೆಪಿ ಜಿಲ್ಲಾ ಬಿಕೆ ಮಂಜುನಾಥ್ ಇವರೆಲ್ಲರೂ ಸಹ ಮಧುಗಿರಿ ಜಿಲ್ಲೆ ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಒತ್ತಾಯಿಸಿದ್ದಾರೆ. ಕೊರಟಗೆರೆ, ಶಿರಾ, ಮಧುಗಿರಿ ಹಾಗೂ ಪಾವಗಡ ಈ 4 ತಾಲೂಕು ಸೇರಿಸಿ ಒಂದು ಜಿಲ್ಲೆ ಮಾಡಬೇಕೆಂಬುದು ಸದ್ಯದ ಬೇಡಿಕೆಯಾಗಿದೆ. ರಾಜ್ಯದ ಬಜೆಟ್ ನಾಳೆ ಮಂಡನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬಹು ವರ್ಷಗಳ ನಿರೀಕ್ಷೆ ಮತ್ತು ಏನು ನಮ್ಮ ಎಲ್ಲ ಜನಗಳ ಒಂದು ಅಪೇಕ್ಷೆ ಏನಿದೆ, ಮಧುಗಿರಿಯನ್ನು ಒಂದು ಹೊಸ ಜಿಲ್ಲೆಯನ್ನಾಗಿ ಮಾಡಬೇಕು ಅಂಥೇಳಿ ಏನು ಒತ್ತಾಸೆ ಇದೆ, ಅದಕ್ಕೆ ಪೂರಕವಾಗಿ ನಾಳೆ ಬಜೆಟ್ನಲ್ಲಿ ಈ ಅಂಶಗಳು ಪ್ರಸ್ತಾಪ ಆಗಲಿ ಅಂತೇಳಿ ನಾನಾದರೂ ಕೂಡ ಹಾರೈಸ್ತೇನೆ.
ಮಧುಗಿರಿ ಮಳೆಯಾಧಾರಿತ ಬರಪೀಡಿತ ಪ್ರದೇಶವಾಗಿದ್ದು ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ರೋಪ್ವೇ ಅಳವಡಿಸಿ ಪ್ರವಾಸೋದ್ಯಮ ಕೇಂದ್ರವಾದರೆ ಸ್ವಯಂ ಉದ್ಯೋಗ ತಾನಾಗಿಯೇ ಸೃಷ್ಟಿಯಾಗುವ ಪರಿಕಲ್ಪನೆಯಿಂದ 2013ರಲ್ಲಿ ಶಾಸಕರಾಗಿದ್ದ ಕೆಎನ್ ರಾಜಣ್ಣನವರು ಸ್ವತಃ ಚಾರಣ ಮಾಡಿದ ಮೊದಲ ಶಾಸಕರು ಎನಿಸಿಕೊಂಡಿದ್ದಾರೆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ ವೇಳೆ 120 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಕೇಬಲ್ ಕಾರ್ ಯೋಜನೆಗೆ ಘೋಷಣೆ ಮಾಡಿ ಕೆಎನ್ ರಾಜಣ್ಣ ನುಡಿದಂತೆ ನಡೆದರು ಎಂಬುದಕ್ಕೆ ಸಾಕ್ಷಿಯಾಗಿದೆ ಇವತ್ತು ತವೇನು ಅಖಂಡ ತುಮಕೂರು ಜಿಲ್ಲೆಯನ್ನು ಎರಡು ಭಾಗಗಳಾಗಿ ಮಾಡಿ ಮಧುಗಿರಿ ಜಿಲ್ಲೆಯನ್ನು ಕಂದಾಯ ಮಧುಗಿರಿ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಅಂತಲಿ ಸುಮಾರು ವರ್ಷಗಳಿಂದ ಒತ್ತಾ ಇದೆ ಈಗಾಗಲೇ ಶೈಕ್ಷಣಿಕ ಮಧುಗಿರಿ ಜಿಲ್ಲೆ ಅಂತ ಈಗಾಗಲೇ ಘೋಷಣೆ ಆಗಿದೆ ನಾವು ಮೊನ್ನೆ ನಮ್ಮ ಪಕ್ಷದ ಪದಾಧಿಕಾರಿ ರಾಜ್ಯಾಧ್ಯಕ್ಷರು ಅಖಂಡ ತುಮಕೂರು ಜಿಲ್ಲೆಯನ್ನು ವಿಭಾಗ ಮಾಡಿ ಮಧುಗಿರಿ ಜಿಲ್ಲೆ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಾವು ಸಹ ಒತ್ತಾಯ ಈಗಾಗಲೇ ಒತ್ತಾಯ ಮಾಡಿದೀವಿ ನಮ್ಮ ಮಧುಗಿರಿ ಜಿಲ್ಲೆಯನ್ನ ಅದ ಜಿಲ್ಲೆ ಕಂದಾಯ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ ಮತ್ತು ಹಿಂದೆ ನಾನು ಅಧಿಕಾರ ವಹಿಸಿಕೊಂಡಾಗ ಇಲ್ಲಿ ಬಂದಾಗ ಮಧುಗಿರಿ ಬಂದಾಗ ಈಗಾಗಲೇ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿದ್ದೀವಿ ಅದನ್ನು ಬೇಡಿಕೆ ಈಡೇರಿಸಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ಮೊನ್ನೆ ಕೇಂದ್ರ ಸಚಿವರಾಗಿ ನಾರಾಯಣಸ್ವಾಮಿ ಅವರ ಸತ್ತಲ್ಲಿ ಪ್ರಸ್ತಾಪ ಮಾಡಿದರು ಯಾಕಂದರೆ ಸಿರಾ ಕೊಡಗಿರೆ ಪಾವಗಡ ಮಧುಗಿರಿ ಯಾಕಂದರೆ ಇದು ಹಿಂದುಳಿದ ಪ್ರದೇಶ ಇದೆ ಯಾವತ್ತೂ ಇಲ್ಲಿ ನೀರಾವರಿ ಸೌಲಭ್ಯಗಳು ಕಡಿಮೆ ಇದೆ ಇಲ್ಲಿ ಅದಕ್ಕೆ ಜಿಲ್ಲೆ ಮಾಡಿದರೆ ಅಟ್ಲೀಸ್ಟ್ ಹಿಂದುಳಿದಂತಕ್ಕ ಜನಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅದು ಅದನ್ನು ಸರ್ಕಾರದ ಗಮನಕ್ಕೆ ತಂದು ಏಕಶಿಲಾ ಬೆಟ್ಟ ಏನು ಅದಕ್ಕೆ ಡೆವಲಪ್ಮೆಂಟ್ಸ್ಗೆ ಹಣ ಬೇಕಾದ ಬಿಡುಗಡೆ ಮಾಡಬೇಕಂತ ಈಗಾಗಲೇ ಮನವಿ ಸಲ್ಲಿಸಿದ್ದೀವಿ ಅದನ್ನು ಇನ್ನು ಮಧುಗಿರಿ ಪ್ರವಾಸ ಕೇಂದ್ರವನ್ನಾಗಿಸಲು ಮಧುಗಿರಿ ನಾಗರಿಕ ಹಿತರಕ್ಷಣಾ ಹೋರಾಟ ಸಮಿತಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಹಾಗೂ ಶಾಸಕ ವೀರಭದ್ರಯ್ಯನವರ ಶ್ರಮ ಮರೆಯುವಂತಿಲ್ಲ ಸುಮಾರು 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿಶ್ವವಿಖ್ಯಾತ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ರೋಪ್ವೇ ಕಾಮಗಾರಿಗೆ ಸಹಕಾರ ಈ ಬಜೆಟ್ನಲ್ಲಿ ಸರ್ಕಾರ ಹಸಿರು ನಿಶಾನೆ ತೋರಬೇಕಿದೆ ಮುಖ್ಯಮಂತ್ರಿಯಲ್ಲಿ ಗೃಹ ಸಚಿವರಲ್ಲಿ ಒಂದು ಮನವಿ ಮಾಡ್ತಿದ್ದೀನಿ ದಯವಿಟ್ಟು ನಮ್ಮ ಮಧುಗಿರಿ ತಾಲೂಕು ಮಧುಗಿರಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲೇಬೇಕಾಗಿ ಈ 4 ತಾರೀಕು ಬಜೆಟ್ ಮೊನ್ನೆ ಮಾಡ್ತಿದ್ದೀನಿ ಅದನ್ನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಒಂದು ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ನಮ್ಮ ಮಧುಗಿರಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲೇಬೇಕಾಗಿ ತಮ್ಮಲ್ಲಿ ನಾನು ಸಹ ಒಂದು ಬೇಡಿಕೆಯನ್ನು ಇಡ್ತಾಯಿದ್ದೀನಿ ದಯವಿಟ್ಟು ಇದನ್ನು ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಧುಗಿರಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕಾಗಿ ನಾನು ಸಹ ಈ ನಮ್ಮ ಮಧುಗಿರಿ ಬಾಗೋಡ ಶಿರಾ ಕೊಡಗೆರೆ ಎಲ್ಲ ಜನತೆಗಳಲ್ಲಿ ನಾನು ಸಹ ಒತ್ತಾಯ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ